ಸುಮಾರು 60-70% ಕಾಯಿಲೆನ ರಿಮೂವ್ ಆಗ್ಬಿಡುತ್ತಂತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ರೆ ಸಾಕಂತೆ. ಇವತ್ತು ತುಂಬಾ ಪೇಷಂಟ್ ಗಳು ಬರ್ತಾರೆ ಸರ್, ಬೆಳಿಗ್ಗೆ ಏಳಕ್ಕೆ ಆಗಲ್ಲ, ಇಡೀ ದಿವಸ ಮೂಡಿಲ್ಲ, ಸ್ವಲ್ಪ ಹೇಳಿದ್ರು ಸಿಟ್ ಬಂದ್ಬಿಡತ್ತೆ, ಅಥವಾ ಮೂಡ್ ಸ್ವಿಂಗ್, ಈಗ ಸ್ವಲ್ಪ ಹೊತ್ತು ನಮ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗತ್ತೆ, ಆಮೇಲೆ ಆಗೋದೇ ಇಲ್ಲ, ಮೂಡ್ ಸ್ವಿಂಗ್ ಆಗ್ಬಿಡತ್ತೆ, ಯಾರದ್ಮೇಲೂ ರೇಗಾಡ್ಬಿಡ್ತೀನಿ ಹೇಳಿ ಎಲ್ಲ ತುಂಬಾ. ಆಮೇಲೆ ಅದನ್ನೇ ಹೇಳ್ತಾರೆ ಅವರು, ಡಿಪ್ರೆಷನ್ ಅಂತ ಹೇಳಿದ್ರೆ ಆಂಗ್ಸೈಟಿ ಅಂತ ಹೇಳ್ತಾರೆ, ಅದಕ್ಕೊಂದಿಷ್ಟು ಮೆಡಿಸಿನ್ಸ್ ಗಳನ್ನ ತಗೊಂತಾರೆ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ, ಸೊ ಪ್ರತಿಯೊಬ್ಬನು ಸುಮಾರು ಸೂರ್ಯೋದಯಕ್ಕಿಂತ ಒಂದು 96 ನಿಮಿಷಗಳಿಗಿಂತ ಮೊದಲು ಎದ್ದು ತನ್ನ ದಿನಚರಿಯನ್ನ ಪ್ರಾರಂಭಿಸಿ. ಇದು ಯಾವ ಟೈಮಿಂಗ್ ಬರುತ್ತೆ? ಅದೇ ಅಂದ್ರೆ ಸೂರ್ಯೋದಯ ಉದಾಹರಣೆಗೆ 6 ಗಂಟೆಗೆ ಅಂತ ಹೇಳಿದ್ರೆ ಒಂದು 4 ವರೆಗೆ ಸಮತೋಲಿತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫೈಬರ್ಸ್ ಬೇಕು, ವೈಟಮಿನ್ಸ್ ಗಳು ಬೇಕು. ಇದರ ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ಯಾವುದು ಆಗಿರ್ಬೋದು, ಪ್ರತಿನಿತ್ಯ ನಾವು ಎಕ್ಸಸೈಸ್ ಮಾಡುವಂಥದ್ದು ಬಹಳ ಮುಖ್ಯ. ಪ್ರತಿ ದಿವಸ ಸೂರ್ಯನ ಬೆಳಕಿಗೆ ಹೋಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ, ಕೊಲೆಸ್ಟ್ರಾಲ್ ಫಾರ್ಮೇಷನ್ಸ್ ಆಗೋದಿಲ್ಲ. 5 ನಿಮಿಷ ಆದ್ರೂ ಪರವಾಗಿಲ್ಲ, ನಿಮ್ಮನ್ನ ನೀವು ಒಳಗಡೆ ನೋಡ್ಕೊಳ್ಳುವಂತದ್ದೇ ಧ್ಯಾನ. ಉಪವಾಸ ಅಂತ ಹೇಳಿದ್ರೆ ಬರೀ ನೀರನ್ನ ಬಿಟ್ಟು ಬೇರೆ ಏನನ್ನು ತಗೊಳ್ಬಾರ್ದು, ಆ ರೀತಿಯ ಒಂದು ಉಪವಾಸ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ನಾವು ಪ್ರತಿದಿನ ಆರೋಗ್ಯದ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದೀವಿ. ನಿಮಗೆ ಖುಷಿ ಆಗಿರ್ಬೋದು, ನಾವು ರಾಜ್ಯದ ನಾನಾ ಭಾಗಗಳ ಡಾಕ್ಟರ್ಸ್ಗಳನ್ನು ಇದರಲ್ಲಿ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ನಾನು ಜಾಸ್ತಿ ಮೀಟ್ ಮಾಡ್ತಾ ಇರೋದು ಈ ಆಯುರ್ವೇದ ವಿಭಾಗದಲ್ಲಿರುವಂಥ ಡಾಕ್ಟರ್ಸ್ಗಳು, ಅಥವಾ ನಮ್ಮ ಸನಾತನ ಆಯುರ್ವೇದವನ್ನು ನಂಬಿ ಇವತ್ತು ಅನೇಕ ರೋಗಗಳನ್ನು ನಿರ್ಮೂಲನೆ ಮಾಡ್ತಾ ಇರುವಂಥ ಡಾಕ್ಟರ್ಸ್ಗಳನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಭೇಟಿ ಆಗ್ತಾ ಇದ್ದೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಎಲ್ಲವನ್ನು ಕೊಡ್ತಾ ಇದ್ದೀನಿ. ಸೊ ಪ್ರತಿದಿನ ಈ ಕಾರ್ಯಕ್ರಮ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಾನು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ಒಳಭಾಗದಲ್ಲಿದ್ದೀನಿ. ನನ್ನ ಜೊತೆಗೆ ಡಾಕ್ಟರ್ ರಾಜೇಶ್ ಬಾಯರಿ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮ್ಗೆ ಯಾರಿಗೂ ಬೆಳಿಗ್ಗೆ ಏಳುವಂತ ಮೂಡೇ ಇರೋದಿಲ್ಲ. ಖಂಡಿತ. ನಾನು ಸುಮಾರು ಜನ ಹಿರಿಯರಿಂದ ಕೇಳಿದ್ದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳಬೇಕು ಅಂತೆಲ್ಲ ಹೇಳ್ತಾರೆ. ಅದು ಎದ್ರೆ ಎಲ್ಲವೂ ಕೂಡ ನಿಮ್ಗೆ ಯಾವುದೋ ಒಂದು ಸ್ಪೀಚ್ ಅನ್ನ ನೋಡ್ತಾ ಇದ್ದೆ ನಾನು. ಸುಮಾರು 60-70% ಕಾಯಿಲೆನೇ ರಿಮೂವ್ ಆಗ್ಬಿಡುತ್ತಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ರೆ ಸಾಕಂತೆ. ಅಂದ್ರೆ ಆ ಮುಹೂರ್ತದ ಬಗ್ಗೆ ಅಥವಾ ಆ ಟೈಮಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಈ ಹಿಂದೆನೂ ಕೊಟ್ಟಿದ್ವಿ. ಸೊ ನನಗನ್ಸುತ್ತೆ ನೀವು ಅಂತೂ ಪಕ್ಕಾ ಇರ್ತೀರಾ. ಬೆಳಿಗ್ಗೆ ಎಷ್ಟು ಅರ್ಲಿ ಮಾರ್ನಿಂಗ್ ನಾನು ಬಂದರು, ರಾಜೇಶ್ ಬಾಯರು ರೆಡಿ ಆಗಿರ್ತಾರೆ. ಚಿತ್ರಕೂಟ ಆಯುರ್ವೇದದಲ್ಲಿ ಬೆಳಿಗ್ಗೆ 10 ಗಂಟೆ ಒಳಗಡೆ ಸುಮಾರು ಕೆಲಸಗಳು ಮುಗಿದೋಗ್ಬಿಟ್ಟಿರುತ್ತೆ. 10 ಗಂಟೆ ನಂತರನೇ ಅವ್ರಿಗೆ ಒಂಥರ ರಾತ್ರಿ ಆದಂಗೆ, ಜಾಸ್ತಿ ಕೆಲಸಗಳು ನಡೆಯಲ್ಲ, ಅಷ್ಟು ಅದಕ್ಕಿಂತ ಮುಂಚೆನೇ ನಡೆದಿರುತ್ತೆ. ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ವಾಕಿಂಗ್ ಇರ್ಬೋದು, ಅಥವಾ ಫುಡ್ ಸ್ಟೈಲ್ ಇರ್ಬೋದು, ಅವರು ತಿನ್ನುವಂಥ ಪದಾರ್ಥಗಳನ್ನು ರೆಡಿ ಮಾಡೋದಿರ್ಬೋದು, ಎಲ್ಲ ಬೆಳಿಗ್ಗೆನೇ ಆಗುತ್ತೆ. ಈಗ ನನ್ನ ಇವತ್ತಿನ ಪ್ರಶ್ನೆ ಅಂತ ಹೇಳಿದ್ರೆ, ಈ ಬೆಳಿಗ್ಗೆ ನಮ್ಗೆ ಒಂದೊಂದ್ಸಲ ತುಂಬ ಆಲಸ್ಯ ಆಗ್ಬಿಡುತ್ತೆ, ಈ ಹೇಳೋಕೆ ಆಗಲ್ಲ, ಯಾರು ಹೇಳ್ತಾರೆ ಸರ್ ಅಷ್ಟು ಬೇಗ ಅನ್ನೋ ಥರ ಎಲ್ಲ ಆಗುತ್ತೆ. ಸೊ ಇದನ್ನೆಲ್ಲ ನಾವೇನಾದರೂ ಕ್ಲಿಯರ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇದೆಯಾ? ಏನಾದರೂ ಟಿಪ್ಸ್ಗಳನ್ನು ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಅಂತ? ಖಂಡಿತವಾಗ್ಲೂ. ಇವತ್ತು ತುಂಬ ಪೇಷಂಟ್ಗಳು ಬರ್ತಾರೆ ಸರ್, ಬೆಳಿಗ್ಗೆ ಏಳಕ್ಕೆ ಆಗಲ್ಲ, ಇಡೀ ದಿವಸ ಮೂಡಿಲ್ಲ, ಸ್ವಲ್ಪ ಹೇಳಿದ್ರು ಸಿಟ್ ಬಂದ್ಬಿಡತ್ತೆ, ಅಥವಾ ಮೂಡ್ ಸ್ವಿಂಗ್, ಈಗ ಸ್ವಲ್ಪ ಹೊತ್ತು ನಮ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗತ್ತೆ, ಆಮೇಲೆ ಆಗೋದೇ ಇಲ್ಲ, ಮೂಡ್ ಸ್ವಿಂಗ್ ಆಗ್ಬಿಡತ್ತೆ, ಯಾರದ್ಮೇಲೂ ರೇಗಾಡ್ಬಿಡ್ತೀನಿ ಹೇಳಿ ಎಲ್ಲ ತುಂಬಾ. ಆಮೇಲೆ ಅದನ್ನೇ ಹೇಳ್ತಾರೆ ಅವರು, ಡಿಪ್ರೆಷನ್ ಅಂತ ಹೇಳಿದ್ರೆ ಆಂಗ್ಸೈಟಿ ಅಂತ ಹೇಳ್ತಾರೆ, ಅದಕ್ಕೊಂದಿಷ್ಟು ಮೆಡಿಸಿನ್ಸ್ ಗಳನ್ನ ತಗೊಂತಾರೆ. ಸೊ ಇವತ್ತು ಒಂದು ಇಷ್ಟು ಟಿಪ್ಸ್ಗಳನ್ನ ಆಕ್ಟಿವ್ ಆಗಿ ಇಡೀ ದಿವಸ ನೀವು ಆಕ್ಟಿವ್ ಆಗಿರ್ಬೇಕಿದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ಗಳನ್ನ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಇರ್ಬೇಕು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ. ಸೊ ಪ್ರತಿಯೊಬ್ಬನು ಸುಮಾರು ಸೂರ್ಯೋದಯಕ್ಕಿಂತ ಒಂದು 96 ನಿಮಿಷಗಳಿಗಿಂತ ಮೊದಲು ಎದ್ದು ತನ್ನ ದಿನಚರಿಯನ್ನ ಪ್ರಾರಂಭಿಸಿ. ಇದು ಯಾವ ಟೈಮಿಂಗ್ ಬರುತ್ತೆ? ಅದೇ ಅಂದ್ರೆ ಸೂರ್ಯೋದಯ ಉದಾಹರಣೆಗೆ 6 ಗಂಟೆಗೆ ಅಂತ ಹೇಳಿದ್ರೆ ಒಂದು 4 ವರೆಗೆ 96 ನಿಮಿಷಗಳ ಮೊದಲು ಈ ಬ್ರಾಹ್ಮಿ ಮುಹೂರ್ತ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ನಾವು ಎದ್ದು ಬಿಟ್ಟು ನಮ್ಮ ದಿನಚರಿಯನ್ನ ಪ್ರಾರಂಭಿಸ್ತೇವೆ. ಸರಿ. ಆಮೇಲೆ ಮಾಡ್ಬೇಕಾಗಿರುವಂತದ್ದು ಅಂತ ಹೇಳಿದ್ರೆ, ಸಮತೋಲಿತವಾದಂತಹ ಆಹಾರ. ಅಂದ್ರೆ ಆಹಾರ ನಾವೆಲ್ಲರೂ ತಗೊಳ್ತೀವಿ. ನಾವೇನ್ ಮಾಡ್ತೀವಿ, ಆ ಕಡೆ ಕಾರ್ಬೋಹೈಡ್ರೇಟ್, ರೈಸ್ ಐಟಮ್ಸ್, ಗೋಧಿನೋ ಒಂದೇ ಪ್ರಾಡಕ್ಟ್ಸ್ ಗಳಿಗೆ ಹೋಗ್ಬಿಡ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಸಮತೋಲಿತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫೈಬರ್ಸ್ ಬೇಕು, ವೈಟಮಿನ್ಸ್ ಗಳು ಬೇಕು, ಮೈಕ್ರೋ ನ್ಯೂಟ್ರಿಯಂಟ್ಸ್ ಬೇಕು. ಸೊ ಆ ರೀತಿಯಲ್ಲಿ ಸಮತೋಲಿತವಾದಂತಹ ಆಹಾರವನ್ನ ಪ್ರತಿನಿತ್ಯ ನಾವು ಸೇವನೆ ಮಾಡುವಂತದನ್ನ ಅಭ್ಯಾಸ ಮಾಡಬೇಕು. ಅಂದ್ರೆ ಹಣ್ಣು ಎಲ್ಲದು. ಸೊ ಅದನ್ನ ಒಂದನೇದು. ಎರಡನೇದಾಗಿ, ಪ್ರತಿ ದಿವಸ ಒಂದು
ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಒಂದು ಎಕ್ಸಸೈಸ್, ಇದರ ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಯಾವುದು ಆಗಿರ್ಬೋದು, ಪ್ರತಿನಿತ್ಯ ನಾವು ಎಕ್ಸಸೈಸ್ ಮಾಡುವಂಥದ್ದು ಬಹಳ ಮುಖ್ಯ. ಒಂದು ಇದರ ರಿಸರ್ಚ್ ಅಲ್ಲಿ ಹೇಳ್ತಾರೆ, ಸುಮಾರು 30 ವರ್ಷದ ಹಿಂದೆ ಮಾನವನ ಸರಾಸರಿ ನಡಿಗೆ ಅನ್ನುವಂಥದ್ದು 18 ಕಿಲೋಮೀಟರ್ ಇತ್ತಂತೆ, ಇವತ್ತು ಅದು 2.1 ಕಿಲೋಮೀಟರ್ ರೆಡ್ಯೂಸ್ ಆಗಿದೆ ಅಂತ ಹೇಳಿ. ಅಂದ್ರೆ ನಾವು ದೇಹಕ್ಕೆ ದಂಡನೆ ಮಾಡೋದೇ ಇಲ್ಲ, ಎಕ್ಸಸೈಸ್ ಗಳನ್ನ ವ್ಯಾಯಾಮ ಮಾಡದೇ ಇರೋದೇ ನಮ್ಮ ಇನ್ನೊಂದು ನಮ್ಮ ಎಲ್ಲ ಕಾಯಿಲೆಗಳಿಗೆ, ನಮ್ಮ ಇನ್ಆಕ್ಟಿವ್ ಆಗಿರ್ಲಿಕ್ಕೆ ನಮ್ಮ ಒಂದು ಮೇಜರ್ ರೀಸನ್ ಅಂತ ಹೇಳಿದ್ರೆ ಸರಿಯಾದ ಎಕ್ಸಸೈಸ್ ಗಳು. ಅದಕ್ಕೇನೆ ಬಹುಶಃ ಇವತ್ತು ದಿನಗೂಲಿ ಕಾರ್ಮಿಕರಿಗೆ ಯಾವ ಕಾಯಿಲೆನೂ ಕೆಲಸ ಮಾಡ್ತಾರೆ ಆ ತರದಕ್ಕೋಸ್ಕರನೇ ಬರ್ತಾ ಇಲ್ಲ. ಒಂದು ಅವರು ಬೇಗ ಹೇಳ್ತಾರೆ, ಇನ್ನೊಂದು ಕರೆಕ್ಟ್ ಆದ ಎಕ್ಸಸೈಸ್ ಮಾಡ್ತಾರೆ, 8 ಗಂಟೆವರೆಗೆ ಮಲಗೋದು, 9 ಗಂಟೆವರೆಗೆ ಮಲಗೋದು, ಆಮೇಲೆ ಎದ್ದು ಬಿಡೋದು, ಹಾಗೆ ಲೈಫ್ ಸ್ಟೈಲ್ ಇರೋದಿಲ್ಲ ಇರೋದಿಲ್ಲ. ಸೊ ಪ್ರತಿ ದಿನಸ ನಿಯಮಿತವಾದಂತಹ ಎಕ್ಸಸೈಸ್ ಗಳನ್ನ ಫಾಲೋ ಮಾಡಿ. ಓಕೆ, ಆಮೇಲೆ ಅಟ್ಲೀಸ್ಟ್ ಒಂದು 20 ನಿಮಿಷ ದಿವಸ ಸನ್ಲೈಟ್ ಗೆ ಹೋಗ್ಬಿಡಿ. ಅದು ನಮ್ಗೆ ಒಂದು ವರ ಅಂತಾನೆ ಹೇಳ್ಬೋದು. ಸೂರ್ಯ ಅನ್ನುವಂಥದ್ದು ನಮ್ಗೊಂದು ವರ, ಸೂರ್ಯನಿಂದ ಇಷ್ಟೆಲ್ಲ ಲಾಭ ಇದೆ ಅಂತೇಳಿ ಹೇಳಿ ನಮ್ಗೆ ಗೊತ್ತಾಗಿರುವಂತದ್ದೇ ಇತ್ತೀಚಿನ ದಿವಸಗಳಲ್ಲಿ ಸೈಂಟಿಫಿಕ್ ಆಗಿ ಹೇಳಬೇಕಿಲ್ಲ, ಮೊದಲು ಅದನ್ನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಪ್ರತಿ ದಿವಸ ಸೂರ್ಯನ ಬೆಳಕಿಗೆ ಹೋಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ, ಕೊಲೆಸ್ಟ್ರಾಲ್ ಫಾರ್ಮೇಶನ್ಸ್ ಆಗೋದಿಲ್ಲ, ಅದೆಲ್ಲ ನ್ಯೂಟ್ರಲೈಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಒಂದು ಆಕ್ಟಿವ್ ಆಗಿರ್ಲಿಕ್ಕೆ ನಮ್ಗೆ ಬಹಳಷ್ಟು ಸಹಾಯಕ ಆಗುತ್ತೆ ನಾವು ಈ ಪ್ರತಿ ದಿವಸ ಸೂರ್ಯನ ಬೆಳಕಿಗೆ ಹೋಗಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೆಳಿಗ್ಗೆ ಎದ್ದು ಇದೆಲ್ಲ ಆದ ತಕ್ಷಣ ಒಂದು 10-15 ನಿಮಿಷದ ಒಂದು ಧ್ಯಾನ. ಇದು ಪ್ರತಿ ದಿವಸ ನಾವು 5 ನಿಮಿಷ ಆದ್ರೂ ಪರವಾಗಿಲ್ಲ, ನಿಮ್ಮನ್ನ ನೀವು ಒಳಗಡೆ ನೋಡ್ಕೊಳ್ಳುವಂತದ್ದೇ ಧ್ಯಾನ. ಸೊ ಪ್ರತಿ ದಿವಸ ಒಂದು 10-15 ನಿಮಿಷ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮ್ಮ ಉಸಿರನ್ನ ಗಮನಿಸ್ತಾ ಹೋಗಿ, ಅದೇ ಧ್ಯಾನ, ಮತ್ತೇನಿಲ್ಲ. ಯಾವುದೋ ಧ್ಯಾನಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸಂಜೆ ಮಲಗುವಾಗ ಆ ದಿವಸದ ಒಳ್ಳೆಯ ಸನ್ನಿವೇಶಗಳನ್ನ ನೋಡ್ಕೊಂಡು ಖುಷಿ ಖುಷಿಯಾಗಿ ಮಲಗಿ. ಯಾವುದೋ ದುಃಖ, ಯಾವುದೋ ಆಗಿರುವಂತಹ ಕಷ್ಟ, ಯಾವುದೋ ಆಗಿರುವಂತಹ ನೋವು, ಯಾರಿಗೋ ಬೈದಿರುವಂತದ್ದು ಅಥವಾ ಯಾವುದೋ ಮೊಬೈಲ್ ನಲ್ಲಿ ಏನೋ ನೋಡ್ಕೊಂಡು ಮಲಗುವಂತದ್ದು ಮಾಡಬಾರ್ದು. ಮಲಗುವ ಒಂದು 1/2 ಗಂಟೆ ಮುಂಚೆನೆ ಅಥವಾ 1 ಗಂಟೆ ಮುಂಚೆನೆ ಮೊಬೈಲ್ ಗಳನ್ನ ಸೈಡ್ಗಿಡಿ. ಅದು ಯಾವುದೇ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಟ್ಯಾಬ್ ಇರ್ಬೋದು, ಯಾವುದೇ ಸ್ಕ್ರೀನ್ ಗಳನ್ನ ಅವಾಯ್ಡ್ ಮಾಡಿ ಮಲಗುವ ಒಂದು 1/4 ಗಂಟೆ ಮುಂಚೆನೆ. ಸೊ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿ ಆ ದಿವಸದ ಒಳ್ಳೆಯ ಸನ್ನಿವೇಶಗಳನ್ನು ನೋಡಿ ಮಲಗಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಳ್ಳೆಯ ಫೀಲ್ಡ್ಸ್ಗಳು ಹೋಗುತ್ತೆ. ಸೊ ಆವಾಗ ನಿಮಗೆ ಬೆಳಿಗ್ಗೆ ಬೇಗ ಆಕ್ಟಿವ್ ಆಗಿ ಇರಲಿಕ್ಕೆ ಸಾಧ್ಯ ಇದೆ, ಇಡೀ ದಿವಸದೂ ಸಹ ನಿಮಗೆ ಆಕ್ಟಿವ್ ಆಗಿ ಇರಲಿಕ್ಕೆ ಸಾಧ್ಯ ಇದೆ. ಓಕೆ ಓಕೆ, ನೋಡಿ ಎಷ್ಟು ಒಳ್ಳೆ ವಿಚಾರಗಳಿದೆ ಅಂತ ಹೇಳಿದ್ರೆ, ಬಹುಶಃ ನೀವು ಕರಾವಳಿ ಭಾಗದಲ್ಲಿ ಇದ್ದು ಈ ತರ ಪ್ರಕೃತಿಯ ಮಡಿಲಲ್ಲಿ ಇರೋಕ್ಕೋಸ್ಕರನೇ ಬಹುಶಃ ಇದೆಲ್ಲ ನಿಮ್ಗೆ ಬೈ ಬರ್ತೆ ಬಂದಿದೆ ಅಂತ ಅನ್ಕೊಂತೀನಿ. ಈಗ ಡಾಕ್ಟರ್ ಆಗಿ ಅನೇಕ ಜನರ ಸೇವೆ. ಹಾಗೆ ಇನ್ನೊಂದು 2 ಪಾಯಿಂಟ್ಸ್ಗಳನ್ನ ನಂಗೆ ಹೇಳಲಿಕ್ಕೆ ಮರ್ತೋಗಿದೆ. ಒಂದು, ಪ್ರತಿ ದಿವಸ ಒಂದು 2-4 ಲೀಟರ್ ಆಗುವಷ್ಟು ನೀರನ್ನ ಕುಡಿಯುವಂಥದ್ದು ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ತುಂಬಾ ಜನ ನಾವೇನ್ ಮಾಡ್ತೀವಿ, ನೀರಿನ ಕ್ವಾಂಟಿಟಿನ ಕಡಿಮೆ ಸೇವನೆ ಮಾಡ್ತೇವೆ. ಸೊ ಅದರಿಂದ ನಮ್ಮ ಡಿಹೈಡ್ರೇಷನ್ ಆಗ್ಬಿಟ್ಟು ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ಕಾಲು ಸೆಳೆತಾ ಬರ್ತದೆ ಅಥವಾ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳು ಬರ್ತದೆ. ಆಮೇಲೆ ತಿಂಗಳಿಗೆ 1-2 ಫಾಸ್ಟಿಂಗ್, 2 ಮಾಡಿದ್ರೆ ತುಂಬಾ ಒಳ್ಳೇದು, 4 ಮಾಡಿದ್ರೆ ಇನ್ನೂ ಒಳ್ಳೇದೆ. ಅಟ್ಲೀಸ್ಟ್ ಎಷ್ಟು ಫಾಸ್ಟಿಂಗ್ ಮಾಡ್ತಾರೆ ಅಷ್ಟು ಒಳ್ಳೇದು. ಯಾಕಂದ್ರೆ ನಾವ್ ಇವತ್ತು ಎಕ್ಸಸೈಸ್ ಮಾಡೋದಿಲ್ಲಲ್ಲ, ತಿಂದು ಸ್ಟೋರ್ ಆಗಿರೋದ್ ಬರ್ನ್ ಔಟ್ ಮಾಡಕ್ಕೆ, ಫಾಸ್ಟಿಂಗ್ ಮಾಡೋದೇ ನಮ್ಮ ಉದ್ದೇಶ ಅದೇ, ನಮ್ಮ ದೇಹದಲ್ಲಿ ಸ್ಟೋರ್ ಆಗ್ಲಿಕ್ಕೆ ಬಿಡಬಾರ್ದು. ಸೊ ಅದಕ್ಕೋಸ್ಕರ ತಿಂಗಳಿಗೆ ಅಟ್ಲೀಸ್ಟ್ 1-2 ಏಕಾದಶಿ ಮಾಡಿದ್ರು ಪರವಾಗಿಲ್ಲ, ಯಾವ್ದಾದ್ರು ಪರವಾಗಿಲ್ಲ, ಒಂದು 36 ಗಂಟೆಗಳ ಕಾಲ ಆಹಾರ ಅಂದ್ರೆ ಫುಲ್ ಹೊಟ್ಟೆಯಲ್ಲಿ ಫ್ರೂಟ್ಸ್ ಅದು ಇದು ಎಲ್ಲ ತಿಂದು ನಾನು ಉಪವಾಸ ಅಂತ ಹೇಳಿ ಹೇಳೋದಲ್ಲ, ಉಪವಾಸ ಅಂತ ಹೇಳಿದ್ರೆ ಬರೀ ನೀರನ್ನ ಬಿಟ್ಟು ಬೇರೆ ಏನನ್ನು ತಗೊಳ್ಬಾರ್ದು, ಆ ರೀತಿಯ ಒಂದು ಉಪವಾಸ. ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯಯುತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಎಸ್ ಎಸ್, ಖಂಡಿತ ಡಾಕ್ಟ್ರೆ. ನಾವೆಲ್ಲ ಹೇಳ್ತೀವಿ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಹೇಳೋಕ್ಕಾಗಲ್ಲ, ಮೈಯೆಲ್ಲ ಹಿಡ್ಕೊಂಡಂಗಿದೆ, ಹಾಗಿದೆ ಹೀಗಿದೆ ಅಂತ. ಸೊ ಡಾಕ್ಟರ್ ಹೇಳಿರುವಂತಹ ಈ ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಬ್ರಾಹ್ಮಿ ಮುಹೂರ್ತ ಅಲ್ಲ, ಅದಕ್ಕಿಂತ ಮುಂಚೆನೆ ನೀವು ಎದ್ದು ಕೂತ್ಕೋಬಹುದು. ನನ್ನ ರೂಟೀನ್ ಸ್ಟಾರ್ಟ್ ಆಗೋದು 4 ಗಂಟೆಗೆ. 4 ಗಂಟೆಗೆ? ಓ, ಬೆಳಿಗ್ಗೆ 4 ಗಂಟೆ? ಬೆಳಿಗ್ಗೆ 4 ಗಂಟೆಗೆ. ಓ, ಪ್ರತಿದಿನ? ಪ್ರತಿ ದಿವಸ. ಓಕೆ, ರಾತ್ರಿ ಮಲಗೋದು? 10 ಗಂಟೆ. 10 ಗಂಟೆ, ಓಕೆ. ಇಲ್ಲಿರುವ ಎಲ್ಲ ಪೇಷಂಟ್ಸ್ ಗಳನ್ನ ನೋಡ್ಕೊಂಡು ನಿಮ್ಗೆ ಅಷ್ಟು ಟೈಮ್ ಸಿಗುತ್ತೆ ನೋಡಿ. ಈಗ ನಾವ್ ಅನ್ಕೋಬಹುದು, ಏ ನಂಗೆ ಟೈಮೇ ಸಿಗಲ್ಲ ರೀ ಅಂತ. ನಾವು ಮೊಬೈಲ್ ಅಲ್ಲೇ 2 ಅವರ್ ರೀಲ್ಸ್ ನೋಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿರ್ತೀವಿ. ಒಂದು ಸ್ಕ್ರೋಲ್ ಮಾಡಕ್ ಹೋಗ್ತೀವಿ, ಮತ್ತೊಂದು ಪಾಸ್ ಆಗ್ತಾ ಹೋಗುತ್ತೆ, ಅಲ್ಲೇ ನಮ್ದು 1/2 ಗಂಟೆ 1 ಗಂಟೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ವೀಕ್ಷಕರು ಎಚ್ಚೆತ್ಕೋಬೇಕು ಅಂತ ನಾನು ಅನ್ಕೊಂತೀನಿ. ಡಾಕ್ಟರ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಡಿಸ್ಪ್ಲೇ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಲ್ಲಿ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲಿಂಕು ಎಲ್ಲದೂ ಇರುತ್ತೆ. ನಿಮ್ಗೆ ಏನಾದರೂ ಡಿಸೀಸ್ ಇದ್ರೆ ಅಥವಾ
ನಾನೊಂದಿಷ್ಟು ದಿನ ಪ್ರಕೃತಿ ಮಡಿಲಲ್ಲಿ ಆರಾಮ ಕಾಲ ಕಳಿಬೇಕು ಅಂತ ಹೇಳಿದ್ರೆ ಒಮ್ಮೆ ಚಿತ್ರಕೂಟಕ್ಕೆ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಎಲ್ಲಿ ಬರುತ್ತೆ ಅಂತ ಸುಮಾರು ಜನ ಕೇಳ್ಬೋದು. ಕುಂದಾಪುರ ತಾಲೂಕಲ್ಲಿ ಬರುತ್ತೆ. ನೀವು ಟುವರ್ಡ್ಸ್ ಕೊಲ್ಲೂರಿಗೆ ಹೋಗ್ತಾ ಮಾರ್ಗ ಮಧ್ಯೆ ಚಿತ್ತೂರು ಅನ್ನುವಂಥ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿ 1.5 ಕಿಲೋಮೀಟರ್ ಒಳಗಡೆ ಬಂದರೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಸಿಗುತ್ತೆ. ಇಲ್ಲಿಯ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಡಾಕ್ಟರ್ ನಂಬರನ್ನು ಕೊಟ್ಟಿರ್ತೀನಿ, ನೀವು ಅವ್ರ ಜೊತೆಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಶ್ ಬಾಯರವರು ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಡಾಕ್ಟ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಮ್ಮ ಒಂದು ಇಂಟೆನ್ಷನ್ ಇಷ್ಟೇ, ನಿಮ್ಮ ಆರೋಗ್ಯವನ್ನು ಮುಂದಿನ ತಲೆಮಾರಿನ ಜೊತೆಗೆ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ. ಇವತ್ತೇನೋ ಚೆನ್ನಾಗಿದ್ದೀನಿ ನಾನು ಅಂತ ಹೇಳಿದ್ರೆ ನಾಳೆ ಇನ್ನೊಂದೇನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅರ್ಥ. ಅಥವಾ ನಿಮಗೆ ಸಿಕ್ಕಿದ್ದೆಲ್ಲ ತಿನ್ಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಅರ್ಥ. ಸೊ ಹಾಗಾಗಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.